ಸಿದ್ದರಾಮಯ್ಯ ಮಾಡಿರೋದು ಸರ್ಕಾರ ಇದು ಆಟೋ ಚಾಲಕರಿಗೆ ಟಾಟಾ ಎಸಿ ಅವರು ಏನು ಹಾಕೊಂಡು ಸಹಾಯ ಮಾಡಕ್ಕೆ ಆಟೋ ಬಸ್ ಫ್ರೀ 10 ಕೆಜಿ ಫ್ರೀ ಅಂತಂದ್ರು ಹೆಂಗಸರುಗಳು ನಮ್ಮನ್ನ ಇವಾಗ ಎತ್ತಿ ಎದುಗೋದಂಗೆ ಮಾತಾಡ್ತಾರೆ ಮನೆಯಲ್ಲಿ ಸರ್ಕಾರ ಇದಿರೋದ್ಕಿಂತ ಬಿ ಜೆ ಪಿ ಬಂದರೂ ಒಳ್ಳೆಯದೇ ಹಂಗಾರೆ ಅವ್ರಿಗೆ ಒಂದು ಫ್ಲ್ಯಾಟ್ ಬಂದು 4,000 ಕೋಟಿ ರೂಪಾಯಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರಿಗೆ 200 ಯೂನಿಟ್ಟು ಫ್ರೀ ಅಂತ ಅವ್ರಿಗೂ ಕೊಟ್ಬಿಟ್ಟವ್ರೆ ಏನು ಹೇಳೋದು ಅವು ನೋಡೋದು ಅದಕ್ಕಿಕ್ಕದ ಅಷ್ಟೇ ಏನು ಪರಿಹಾರ ಮೇಡಮ್ ಇನ್ನೇನು ಹೇಳೋದು ಅವೆಲ್ಲ ಸರ್ಕಾರ ಮಾಡಿಬಿಟ್ಟಿದ್ದಾರೆ ನಾನು ಒಬ್ಬನ ಹೋರಾಟ ಮಾಡಿ ಏನೂ ಆಗಲ್ಲ ಸಿದ್ದರಾಮಯ್ಯ ಮಾಡಿರೋದು ಸರ್ಕಾರ ಇದು ಆಟೋ ಚಾಲಕರಿಗೆ ಟಾಟಾ ಎಸಿ ಅವರು ಏನು ಹಾಕೊಂಡು ಸಹಾಯ ಮಾಡಾಕ್ಬಿಟ್ಟ ನಾವು ಬಿ ಜೆ ಪಿಯರು 40% ತಿಂತಾರೆ ಅಂತ ಹೇಳ್ತಾ ಇದ್ರು ಆಯಿತಾ ಇವಾಗ ಇವರೇ ಮಾಡ್ತಾವ್ರೆ ಹೇಳಬೇಕು ಅಂದರೆ ಮೋದಿನೇ ಪರವಾಗಿರಲ್ಲ ಇವೆಲ್ಲ ಮೋದಿ ಹಿಂಗೆ ಮಾಡ್ತಾ ಇರಲ್ಲ ಆಯಿತಾ ಈ ದುಡ್ಡು ದುಡ್ಡು ಅಂತ ಇವ್ರು ಅವ್ರ ಮೇಲೆ ಹೇಳ್ತಾ ಇದ್ರು ಇವಾಗ ಇವರೇ ಲೂಟಿ ಹೊಡಿತಾವ್ರೆ ಮಾತೆತ್ರೆ ಹೆಂಗಸಕ್ಕೆ ಆಟೋ ಬಸ್ ಫ್ರೀ 10 ಕೆಜಿ ಫ್ರೀ ಅಂತಂದರು ಹೆಂಗಸರುಗಳು ನಮ್ಮನ್ನ ಇವಾಗ ಎತ್ತಿ ಎದುಗೋದಂಗೆ ಮಾತಾಡ್ತಾರೆ ಮನೆಗೆ ಏನು ಎಲ್ಲಿ ಬೇಕು ಇವಾಗ ಬಸ್ಗಳ ನೋಡ್ರಿ ಎಲ್ಲಿ ನೋಡು ಹೆಂಗಸರುಗಳೇ ರಾಜಭಾರ 2,000 ಕೊಡ್ತೀನಿ ಅಂದರೆ ತಿಂಗಳಲ್ಲ 2,000 ಖರ್ಚು ಮಾಡ್ತೀನಿ 10 ಕೆಜಿ ಅಕ್ಕಿ ಬರ್ತದೆ ಅಂತಾರೆ ಹೆಂಗಸರುಗಳು ಹ್ಞೂ ಇಲ್ಲಿ ನೋಡಿದ್ರೆ ನಮಗೆ ಬೆಳಗಿಂದ ಸಾಯಂಕಾಲವರೆಗೂ 300 ರೂಪಾಯಿ ದುಡಿಯೋಕ್ಕಾಗಲ್ಲ ಎಲ್ಲ ಮಾತು ಈ ಟ್ರೈನಾಗ ಬಂದವರೆಲ್ಲ ಬಸ್ ಫ್ರೀ ಅಂತ ಓಡೋತಾರೆ ಇಲ್ಲಿ ಆಟೋದವರು ಊಟ ಇಲ್ದಿರ ಸಾಯ್ತಾ ಇರ್ತೀವಿ ನಾವು ಯಾವುದು ಕೊಡಲ್ಲ ಮೇಡಮ್ ಸುಮ್ಮನೆ ಹೇಳು ಎಂ ಪಿ ಎಲೆಕ್ಷನ್ ಬರೋವರೆಗೂ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತಾರೆ ಅಷ್ಟೇ ಇವರು ಎಂ ಪಿ ಎಲೆಕ್ಷನ್ ಮುಗಿದ್ಮೇಲೆ ಹೆಂಗಸರುಗಳಿಗೆ ಅಷ್ಟೇ ಹಳೆ ಮೊದಲು ಟಿಕೆಟ್ ತಗೊಂಡು ಓದ್ತಾ ಇದ್ರಲ್ಲ ಹಂಗೆ ಹೋಗ್ಬೇಕಷ್ಟೇ ಸರ್ಕಾರ ಇದಿರೋದ್ಕಿಂತ ಬಿ ಜೆ ಪಿ ಬಂದರೂ ಒಳ್ಳೆಯದೇ ಅವರೇ ಪರವಾಗಿರಲ್ಲ ಅವ್ರ ಹೆಂಗೋದು ನಡೆಸ್ತಾ ಇದ್ರು ಇವರು ಮಾತೆತ್ತರೆ ಸಿದ್ದರಾಮಯ್ಯರು ಅಕ್ಕಿ ಫ್ರೀ ಸೀರೆ ಫ್ರೀ ಅದೇನೋ ಇನ್ನೊಂದು ಏನೋ ಹೇಳ್ತಾರೆ 2,000 ಫ್ರೀ ಅಂತ ಹೇಳ್ಬಿಟ್ಟು ಗಿಂಪ್ ಮಾಡಿಬಿಟ್ಟು ಓಟ್ ಹಾಕ್ಸ್ಕೊಂಬಿಟ್ರು ಎಲ್ಲರೂ ಅವತ್ತು ನೈಟ್ ಒಳಗೆ ಎಲ್ಲ ಹೇಳಿ ಹೆಂಗಸರು ಮಕ್ಕಳಿಗೆ ತಲೆಗೆ ತುಂಬಿಸ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಚಪ್ರಿ ಎಳೆದ್ಬಿಟ್ಟು ರಾಜಕೀಯ ಮೇಲೆ ಕೂತ್ಕೊಂಬಿಟ್ಟು ನಮ್ಮ ಹೆಸರು ಆನಂದ್ ಅಲ್ಲ ಎಲ್ಲ ಫ್ರೀ ಮಾಡಿಬಿಟ್ರು ಬರೋರು ಬರ್ತಾ ಇಲ್ಲ ಇವಾಗ ಫಸ್ಟೇ ಆಟೋಗೆ ಬಿಸ್ನೆಸ್ ಇಲ್ಲ ಅಂತ ಹೇಳ್ತಾರೆ ಬಾಡಿಗೆಗಳು ನಾವು ಸ್ಕೂಲ್ ಫೀಸ್ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಎಲ್ಲ ಹಿಂಗೆ ಫ್ರೀ ಫ್ರೀ ಅಂತ ಮಾಡಿಬಿಟ್ರೆ ನಮಗೇನು ಮಾಡ್ಬೇಕು ಸರ್ ಹೋಗ್ಲಿ ಗಂಡಸ್ರಿಗಾದರೂ ಉಚಿತನೂ ಕೊಟ್ಟಿಲ್ಲ ಕೆಲವ್ರು ಗಂಡಸ್ರಿಗೂ ಉಚಿತ ಕೊಟ್ಟಿಲ್ಲ ಏನೂ ಇಲ್ಲ ಒಂದು ಬಸ್ಗೆ ಹೇಗೆ ಬೇಕು ಅಂದರೆ ನಾವು ನಮ್ಮ ಫ್ಯಾಮಿಲಿ ಬರೇ ಹೆಂಗಸರೇ ತುಂಬಿರ್ತಾರೆ ನಾವು ಎಲ್ಲರೂ ಒಂದು ಧರ್ಮಸ್ಥಳನೋ ಒಂದು ಶೃಂಗೇರಿಗೆ ಎಲ್ಲ ಹೋಗಿ ಬರ್ಬೇಕಾದ್ರೆ ಗಂಡಸ್ರಿಗೇನೆ ಜಾಗ ಇರಲ್ಲ ತಿರ್ಗಿ ಆಟೋದವ್ರಿಗಂತೂ ತುಂಬ ಹೊಡೆತ ಬಿದ್ದಿದೆ ಹೆಂಗಸರು ಇವಾಗ ಬಿಸಿಲು ಬಂತೋ ಏನು ಬಂತೋ ಎಲ್ಲೋ ಅವ್ರು ಎಕ್ತಾ ಇದ್ರು ಒಂದು ಹೆಂಗಸರು ಒಂದು ಮಿನಿಮಮ್ ಒಂದು 30 ರೂಪಾಯಿ ಇದ್ರೆ ನಮ್ಗೆ ಎಷ್ಟೋ ಇದು ಇವಾಗ ಅವ್ರು ಬರ್ತಾ ಇಲ್ಲ ಬಿಸಿಲಿದ್ರು ಪರವಾಗಿಲ್ಲ ಬಸ್ಗೆ ಕಾದ್ಬಿಟ್ಟು ಹೋಗ್ತೀನಪ್ಪ ನಾನು ನಿಮ್ಮ ಆಟಕ್ಕೆ ಬರಲ್ಲ ಅಂದ್ಬಿಟ್ಟು ಹೋಗ್ತಾರೆ ನಮಗಂತೂ ತುಂಬ ಹೊಡೆತ ಬಿದ್ದುಬಿಟ್ಟಿದೆ ಸರ್ ಆಟೋದವ್ರು ಏನು ಹೇಳೋಣ ಸರ್ ಇವಾಗ ಎಲ್ಲರಿಗೂ ವಿದ್ಯುತ್ ಫ್ರೀ ಅಂದವ್ರೆ ನೋಡ್ರಿ ಅಲ್ಲೊಂದು ಒಂದು ಫ್ಲ್ಯಾಟು 4,000 ಕೋಟಿ 4,000 ಕೋಟಿ ಇರೋರಿಗೆ ನೀವು 200 ಯೂನಿಟ್ ಅವ್ರಿಗೆ ಏನಾದ್ರು ಬೆನಿಫಿಟ್ ಆಗುತ್ತಾ ಇಲ್ಲ ಅವ್ರೊಂದ್ಸಲ ಎಲ್ಲರೂ ಒಂದು ಫಂಕ್ಷನ್ ಏನಾದ್ರು ಮಾಡಿದ್ರೆ 40,000 ಗಟ್ಟಲೆ ಖರ್ಚು ಮಾಡ್ತಾರೆ 4,000 ಕೋಟಿ ರೂಪಾಯಿ ಫ್ಲ್ಯಾಟ್ ಒಂದು ಅದಕ್ಕೆ ಮೈಂಟೆನೆನ್ಸೇ 20,000 ರೂಪಾಯಿ ಕಟ್ತಾರೆ ಅವರು ಅಂಥವ್ರಿಗೆಲ್ಲ ಫ್ರೀ ಕೊಟ್ಬಿಟ್ಟು ಬಡವ್ರಿಗೆ ಕೊಡ್ರಿ ಅದೇ ಕೆಲಸ ಬಡವ್ರಿಗೆ ಮಾಡಿದರೆ ಮೆಚ್ಕೊಳ್ಳೋ ಅಂಥ ಕೆಲಸ ನೀವು ನನಗೂ ಒಂದೇ ಶ್ರೀಮಂತನಿಗೂ ಒಂದೇ ಮಿನಿಸ್ಟ್ರ್ಗಳಿಗೂ ಒಂದೇ ಅಂದರೆ ಯಾವ ಲೆಕ್ಕ ಸರ್ ಎಲ್ಲರೂ ಒಂದೇ ಆಗ್ಬಿಟ್ರೆ ಹಾಗಾದರೆ ಹಂಗಾರೆ ಅವ್ರಿಗೆ ಒಂದು ಫ್ಲ್ಯಾಟ್ ಬಂದು 4,000 ಕೋಟಿ ರೂಪಾಯಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರಿಗೆ 200 ಯೂನಿಟ್ಟು ಫ್ರೀ ಅಂತ ಅವ್ರಿಗೂ ಕೊಟ್ಬಿಟ್ಟವ್ರೆ ನಾಳೆ ದಿವಸ ಇದೇ ಎಲ್ಲರಿಗೂ ಅವ್ರು ಕೊಟ್ಬಿಡ್ತಾರೆ ಎಲ್ಲ ಇನ್ನೂ ಅವ್ರಿಗೆ ಉಪಯೋಗ ಮಾಡಿಕೊಡ್ತಾರೆ ನಮ್ಮಂಥ ಬಡವ್ರಿಗೆ ಏನು ಮಾಡಿಕೊಡ್ತಾ ಇಲ್ಲ ಏನು ಹೇಳೋಣ ಸರ್ ಏನು ಹೇಳೋಣ ಅವ್ನು ನೋಡಿದ ಅದಕ್ಕಿಕ್ಕದ ಅಷ್ಟೇ ಅವನು ಸಾಯಿಸ್ದ ಅದಕ್ಕಿಟ್ಟ ಉಪಯೋಗ ಏನು ಬಂತು ಸರ್ ಅಷ್ಟೇ ಬಡವರು ಬಡವರಾಗೇ ಇದ್ದಾರೆ ಬೇರೆ ಏನಿಲ್ಲ ಇವಾಗ 10 ಕೆಜಿ ಅಕ್ಕಿ ಕೊಡ್ತಾರೆ ಏನೋ ಅದು ಒಳ್ಳೇದು 10 ಕೆಜಿ ಒಳ್ಳೇದು ಅಂತೀರಿ ಯೂನಿಟ್ ಕೊಡ್ತಾವ್ರೆ ಬೇರೆ ಏನಾದರೂ ಮಾಡಬೇಕಾಗಿತ್ತು ಸರ್ ಈ ಬಸ್ ಫ್ರೀ ಕೊಡೋ ಬದಲು ಬೇರೆ ಏನಾದರೂ ಮಾಡಬೇಕಾಗಿತ್ತು ಒಂದು ಹಾಸ್ಪಿಟ್ಲು ಅದು ಉದ್ಧಾರ ಮಾಡಬೇಕು ಇಲ್ಲ ಒಂದು ಬಡ ಶಾಲೆಗಳು ಇರ್ತವೆ ಆ ಶಾಲಾ ಮಕ್ಕಳುಗಳಿಗೆ ಒಳ್ಳೆ ಕೊಠಡಿ ಇರ್ಬೋದು ಒಳ್ಳೆ ಆಹಾರ ಇರ್ಬೋದು ಒಳ್ಳೆ ಬುಕ್ಸ್ ಇರ್ಬೋದು ಒಂದು ಬಟ್ಟೆ ಶೂಸ್ ಇರ್ಬೋದು ಹೋದ ಸರ್ಕಾರದಲ್ಲಿ 2 ವರ್ಷ ಶೂಸು ಸಾಕ್ಸ್ಗಳೇ ಕೊಟ್ಟಿಲ್ವಂತೆ ಅಂಥವ್ರು ಒಳ್ಳೇದು ಮಾಡಬೇಕು ಸರ್ ಬಡ ಮಕ್ಕಳು ಎಷ್ಟೋ ಸ್ಕೂಲ್ಗಳು ಬಿದ್ದೋಗಿದ್ದಾವೆ ಆ ಟಾಯ್ಲೆಟ್ಗಳು ಸರಿ ಇಲ್ಲ ಹೆಣ್ಮಕ್ಳುಗಳ್ದು ಅಂಥವ್ರದ್ದು ಏನಾದ್ರು ಮಾಡಬೇಕು ಹಾಸ್ಪಿಟ್ಲ್ಗಳು ಎಷ್ಟೋ ರೋಗಿಗಳು ಇನ್ನು ಫುಟ್ಪಾತಲ್ಲಿ ಮಲ್ಕೊಂಡಿರ್ತಾರೆ ಅಂಥದ್ದೆಲ್ಲ ಉದ್ಧಾರ ಮಾಡಬೇಕು ಇವ್ರು ಅಕ್ಕಿ ಕೊಡ್ತೀನಿ ಇದು ಕೊಡ್ತೀನಿ ಎಲ್ಲ ಫ್ರೀ 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 ಅನ್ಕೊಂಡು ಸರ್ಕಾರ ತೊಗೊಂಡ್ರೆ ಇದು ಒಳ್ಳೇದಲ್ಲ ಸರ್ ಇದಕ್ಕೆ ಪರಿಹಾರ ಏನು ಕೇಳ್ಕೊಳ್ತೀವಿ ಏನು ಪರಿಹಾರ ಮೇಡಮ್ ಇನ್ನೇನು ಹೇಳೋದು ಅವೆಲ್ಲ ಸರ್ಕಾರ ಮಾಡಿಬಿಟ್ಟಿದ್ದಾರೆ ನಾನು ಒಬ್ಬನ ಹೋರಾಟ ಮಾಡಿ ಏನೂ ಆಗಲ್ಲ ಅಲ್ವಾ ಎಲ್ಲರೂ ಓಟ್ ಹಾಕಿದ್ದಾಯ್ತು ಹೆಂಗಸರುಗಳಾಗಲೇ ಸುತ್ತಾ ಇದ್ದಾರೆ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಫುಲ್ಲು ರಶ್ ಅಂತೆ ನಾವುಗಳು ಗಂಡಸರು ಹೋಗೋಕ್ಕಾಗಲ್ಲ ಇವಾಗ ಏನು ಮಾಡ್ತೀರಾ ಅವ್ರ ಸರ್ಕಾರ ಎಲ್ಲರೂ ಜನಗಳು ಸೇರಿಸ್ಕೊಟ್ಟವ್ರೆ ನಾವು ಸೇರಿಸಿ ಓಟ್ ಹಾಕಿದ್ದೀವಿ
ಅವರು ಮಾಡಿದ್ದೆ ದಾರಿ ನಡೆದಿದ್ದೆ ಅಷ್ಟೇ, ಬೇರೆ ಏನು ಮಾಡೋಕ್ಕಲ್ಲ. ಮೇಡಮ್ ಫ್ರೀ ಅಂತ ಹೇಳಿದ್ರು, ಆದರೆ ಫ್ರೀ ಅಂದಿರೋದು ಯಾವುದು ನೆರವೇರಿಸ್ತಾ ಇಲ್ಲ. ಈಗ ಒಂದು ಬಸ್ ಫ್ರೀ ಅಂದರು, ಅದು ನೋಡಿದ್ರೆ ಐದತ್ತು ಬಸ್ ಬರ್ತಾ ಇರೋ ಜಾಗದಲ್ಲಿ ನಾಲ್ಕು ಬಸ್ ಬಿಡ್ತಾ ಇದ್ದಾರೆ, ಸಾಕಾಗ್ತಾ ಇಲ್ಲ. ನೋಡಿದ್ರೆ ಜನ ಅಲ್ಲಲ್ಲಿ ಕುಂತು ಕುಂತು ವಾಪಸ್ ಹೋಗ್ತಾ ಇದ್ದಾರೆ. ಇಲ್ಲಿ ಓಕೆ, ಹಳ್ಳಿ ಕಡೆ ಐದು ಆರು ಬಸ್ ಬಿಟ್ಟಿರೋ ಜಾಗದಲ್ಲಿ ಒಂದು ಎರಡು ಬಸ್ ಬಿಟ್ಟಿದ್ದಾರೆ, ಬರ್ತಾ ಇರೋ ಬಸ್ಸು ಬರ್ತಾ ಇಲ್ಲ ನ್ಯಾಯವಾಗಿ. ಎಷ್ಟೋ ಜನಕ್ಕೆ ಸಮಸ್ಯೆ ಆಗ್ಬಿಟ್ಟೈತೆ. ಆಮೇಲೆ ಕರೆಂಟ್ ಬಿಲ್ಗಳು ನೋಡಿದ್ರೆ ಹೋದ ತಿಂಗಳಲ್ಲಿ 1-3 ಹಾಕ್ಬಿಟ್ಟಿದ್ದಾರೆ. ನಾವು ಕರೆಂಟ್ ಬಿಲ್ಲೇ ಫ್ರೀ ಅಂತ ಅಂದ್ಕೊಂಡಿದ್ದು ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿದವರು ಇವತ್ತು 1-3 ಕರೆಂಟ್ ಬಿಲ್ ಮಾಡಿದ್ಮೇಲೆ ಯಾವ ರೀತಿ ಬದುಕೋಕ್ಕಾಗುತ್ತೆ ಹೇಳಿ? ಬಾಡಿಗೆ ಕಟ್ಟೋವಷ್ಟು ಕರೆಂಟ್ ಬಿಲ್ಲೇ ಬಂದಮೇಲೆ ಇನ್ನು ಬಡಪಾಯಿಗಳು ಎಲ್ಲಿ ಬದುಕೋಕ್ಕಾಗ್ತದೆ? ಆಟೋ ಬಿಸ್ನೆಸ್ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಸರ್, ಯಾಕಂತಂದರೆ ಮಾಮೂಲಿ ಎಲ್ಲ ಕಡೆಯೂ ತೊಂದರೆ ಇದೆ, ಬಟ್ ಜನಗಳದ್ದು ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ ಈಗಿನ ಸರ್ಕಾರ? ಸರ್ಕಾರ ನೋಡಿ ಮೇಡಮ್, ಪಟ್ಟಕ್ಕೆ ಬರೋ ಗಂಟ ಎಲ್ಲರೂ ಹೇಳೋದೇ ಈ ಮಾತು. ಆದರೆ ಸರ್ಕಾರ ಮೇಲು ಕೀಳು ಅನ್ನೋ ಭಾವನೆ ನಮ್ಗೆ ಬೇಡ, ನಾವು ಅದನ್ನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಯಾಕಂತಂದರೆ ಯಾರು ಬಂದ್ರೂ ಅದನ್ನು ಕರೆಕ್ಟಾಗಿರೋ ರೀತಿಯಿಂದ ನಡ್ಸ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ಬಟ್ ಇವ್ರು ಏನು ಮಾಡ್ತಾರೆ, ಇವರೇ ಸೀಟ್ಗಳಿಗೋಸ್ಕರ ಕಿತ್ತಲಾಡ್ತಾ ಇದ್ರೆ ಜನಸಾಮಾನ್ಯರಿಗೆ ಏನು ಮಾಡ್ತಾ ಇದ್ದಾರೆ ಹೇಳಿ? ಅವ್ರಿಗೆ CM ಸೀಟು, ಇವ್ರಿಗೆ CM ಸೀಟು, ಇವೆಲ್ಲ ಇವ್ರಿವ್ರದ್ದೇ ಗೊಂದಲ ಇಕ್ಕೊಂಡು ಜನಗಳಿಗೆ ಪರಿಹಾರ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ನಮ್ಮ ಸರ್ಕಾರ ಬಂದರೆ ಅಂತೇಳಿ ಇವತ್ತು ಒಬ್ಬ ಸಾಧಾರಣವಾದ ವ್ಯಕ್ತಿ, ಒಬ್ಬ ಬಡಪಾಯಿ ಬದುಕಬೇಕಾದ್ರೆ ಎಷ್ಟು ಕಷ್ಟ ಇದೆ. ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ 30 ಊಟಕ್ಕೆ 150 ರೂಪಾಯಿ ಬೇಕಾಗುತ್ತೆ ಜೀವನ ಮಾಡಬೇಕಾದ್ರೆ ಒಬ್ಬ ಮನುಷ್ಯನಿಗೆ. ಆ ರೀತಿ ತಗೊಂಡ್ರೆ ಒಂದು ಮನೆಯಲ್ಲಿ 4-5 ಇರ್ತಾರೆ ಕೂಲಿಯಲ್ಲಿ, ಕೂಲಿ ಸಿಕ್ಕಿದ್ರೆ ಅವ್ರಿಗೆ ಊಟ ತಿಂಡಿ, ಇಲ್ಲ ಅಂದರೆ ಏನು ಮಾಡ್ತಾರೆ? ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಇವತ್ತು ಸುಮ್ಮನೆ ಜನಗಳಿಗೆ ಓಟ್ ಹಾಕಿ ಇದು ಮಾಡಿಸ್ಕೊಂಡು ಇವತ್ತು ಬಂದಮೇಲೆ ಮತ್ತೆ ಮಾಡ್ದಿರೋ ಇದ್ಬಿಡೋದು, ಇದೆಲ್ಲ ಒಳ್ಳೆಯದಾ? ಕರೆಂಟ್ ಬಿಲ್ಲು ಇವತ್ತು 300 ಚಿಲ್ಲರೆ ಬರ್ತಾ ಇರೋದು 900 ಚಿಲ್ಲರೆ ಬಂದಿದೆ. ನಾನೇ ಕಟ್ಟಿದ್ದೀನಿ ಸರ್, 2000 ಚಿಲ್ಲರೆ ಕಟ್ಟಿದ್ದೀನಿ, 2400 ಚಿಲ್ಲರೆ ಕಟ್ಟಿದ್ದೀನಿ ಬಿಲ್ಲು, ನೆನ್ನೆ ಪೇ ಮಾಡಿದ್ದೀನಿ. ಹೆಂಗೆ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ? ಸರ್ಕಾರದಿಂದ ಫ್ರೀ ಅಂದಮೇಲೆ ನೆರವೇರಿಸ್ಬೇಕು. ಇದೆಲ್ಲ ಸಮಸ್ಯೆಗೆ ಪರಿಹಾರ ಏನು? ಪರಿಹಾರ ನಾವೇನು ಹೇಳೋಣ ಮೇಡಮ್, ದೊಡ್ಡವರೇ ಮಾಡಬೇಕಾಗಿರೋದು ಇದು. ನಮ್ಮಂಥವ್ರು ಇದು ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಪ್ರಸನ್ನ ಕುಮಾರ್ ಅಂತ.